ಸೀನ್ ಯು ಸರ್, ನಿಮ್ಮ ಜಾಯ್ ಬೈಕ್ಸ್ ಅಲ್ಲಿ ಯಾವ್ಯಾವ ಪ್ರೈಸ್ ರೇಂಜ್ ಇದೆ, ಏನ್ ಮಾಡೆಲ್ಸ್ ಇದೆ, ಸೊ ಯಾವ ಬೈಕ್ಸ್ ಇದೆ ನಿಮ್ಮಲ್ಲಿ? ನಿಶ್ಚಿತ ಅವರೇ ನಮಸ್ಕಾರ. ನಮ್ದು ಕಂಪ್ನಿ ಹೆಸರು ಬಂದ್ಬಿಟ್ಟು ಜಾಯ್ ಬೈಕ್ಸ್ ಅಂತ. ವಿದೌಟ್ ರಿಜಿಸ್ಟ್ರೇಷನ್ ಕ್ಯಾಟಗರಿ ಅಲ್ಲಿ ಗಾಡಿಗಳಿದೆ ನಮ್ಮತ್ರ. ಮೂರು ಮಾಡೆಲ್ ಇದೆ. ಫಸ್ಟ್ ಒಂದು ಗ್ಲೋಬ್ ಅಂತ ಮಾಡೆಲ್ ಹೆಸರು. ಅದು ನಿಮ್ಗೆ 3 hours ಚಾರ್ಜ್ ಮಾಡಿದ್ರೆ 70 kilometers ಹೋಗುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 24 AH 60 volts. ಪ್ರೈಸ್ 71,500. ಎರಡನೇ ಮಾಡೆಲ್ಗೆ ಹೋದ್ರೆ ಜೆನ್ನೆಕ್ಸ್ಟ್ ಅಂತ. ಜೆನ್ನೆಕ್ಸ್ಟು ಅದು ಸೇಮ್ ಕೆಪಾಸಿಟಿ, ಸೇಮ್ ಮೋಟ್ರು, ಬ್ಯಾಟ್ರಿ ಎಲ್ಲ ಸೇಮ್, ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಬರುತ್ತೆ. ಔಟರ್ ಅಪಿಯರೆನ್ಸಲ್ಲಿ ಮಾತ್ರ ಡಿಫ್ರೆನ್ಸ್ ಬರೋದು. ಜೆನ್ನೆಕ್ಸ್ಟ್ ಬಂದುಬಿಟ್ಟು ಪ್ರೈಸು 73,500 ಆಗುತ್ತೆ. ಇನ್ನೊಂದು ಮಾಡೆಲ್ ಇದೆ ವೂಲ್ಫ್ ಅಂತ. ವೂಲ್ಫು 75,000 ಆಗುತ್ತೆ. ಮೂರು ಮಾಡೆಲ್ಗು ಔಟರ್ ಅಪಿಯರೆನ್ಸಲ್ಲಿ ಡಿಫ್ರೆನ್ಸ್ ಇದೆ. ಬ್ಯಾಟ್ರಿ ಮೋಟರ್ ಎಲ್ಲ ಸೇಮ್, ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಬರುತ್ತೆ. ಸೊ ನಿಮ್ಮ ಒಂದು ಬ್ಯಾಟ್ರಿ ವಾರಂಟಿ ಏನಿದೆ ಸರ್, ಆ್ಯಂಡ್ ಚಾರ್ಜರ್ ವೈರ್ ವಾರಂಟಿ ಏನಿದೆ? ಚಾರ್ಜರ್ ವೈರಿಗೆ ನಿಮಗೆ 6 months ವಾರಂಟಿ ಬರುತ್ತೆ. ಬ್ಯಾಟ್ರಿಗೆ ನಿಮಗೆ 2 years ವಾರಂಟಿ ಬರುತ್ತೆ. ಚಾರ್ಜರು ಚಾರ್ಜರ್ಸ್ಗೆ 6 months, ಬ್ಯಾಟ್ರಿ ಮೋಟ್ರು ಕಂಟ್ರೋಲರು 2 years ನಿಮಗೆ ವಾರಂಟಿ ಬರುತ್ತೆ. ಸರ್ ನಿಮ್ಮ ಮೋಟರ್ ಯಾವುದು ಸರ್, ಸೊ ಅದು ಏನು ಕೆಪಾಸಿಟಿ ಇದೆ? ಸರ್ ನಮ್ಮದು ಮೋಟರು ಹಬ್ ಮೋಟ್ರು ಅಂತೀವಿ, ಹಬ್ ಮೋಟ್ರು BLDC ಮೋಟ್ರ್ ಅದು. ಅದೇನು ಅಂದರೆ 1 kW ಮೋಟ್ರು, ಅಂದರೆ ವರ್ಕಿಂಗ್ ಬ್ಯಾಟ್ರು 250 ಇರುತ್ತೆ. ಹಬ್ ಮೋಟ್ರು ಅಂದರೆ ಟೈರ್ ಒಳಗಡೆ ಬ್ಯಾಟ್ರಿ ಫಿಕ್ಸ್ ಆಗಿರುತ್ತೆ. ಇವಾಗ ಹೊಸದು ನೀವು ಕೇಳಿದ್ರಲ್ಲ ಓಲಾ ಮತ್ತು ಏಸರ್ ಎಲ್ಲ, ಅದು ಬೆಲ್ಟ್ ಮೋಟ್ರಲ್ಲಿ ರನ್ ಆಗುತ್ತೆ. ಅಂದರೆ ಮೋಟ್ರನ್ನು ಇಟ್ಬಿಟ್ಟು ಅದು ಬೆಲ್ಟಲ್ಲಿ ಟೈರನ್ನು ರೊಟೇಟ್ ಮಾಡ್ತಾರೆ. ನಮ್ಮದು ಹಬ್ ಮೋಟ್ರಲ್ಲಿ ಬರುತ್ತೆ, ಏನಿದೆ ಟೈರ್ ಒಳಗಡೆ ಫಿಕ್ಸ್ ಆಗಿರುತ್ತೆ. ಸರ್ ನಿಮ್ಮ ಬ್ಯಾಟ್ರಿ ಏನು ಕೆಪಾಸಿಟಿ ಇದೆ? ಬ್ಯಾಟ್ರಿ 24 AH 60 volts. ಇವಾಗ ನಾನು ಮೂರು ಮಾಡೆಲ್ ಹೇಳಿದಿನಲ್ಲ, ಗ್ಲೋಬು, ವೂಲ್ಫು, ಜೆನ್ನೆಕ್ಸ್, ಮೂರು ಮಾಡೆಲ್ಗೂ ಸೇಮ್ 24 AH 60 volts. ನಮ್ಮದು ಮುಂದೆ ಇನ್ನು ಇದು ಅಪ್ ಟು 100 kilometers, ಇದೆಲ್ಲ 70 kilometers. ಇವಾಗ ಏನಿದೆ ಇದು, ಈ ಬ್ಯಾಟ್ರಿಗಳು 70 kilometers ಕೊಡುತ್ತೆ. ನೆಕ್ಸ್ಟ್ ನಾವು ಅಪ್ಗ್ರೇಡ್ ಆಗ್ತಾ ಇದ್ದೀವಿ. ಇನ್ನೊಂದು 6 months ಒಳಗಡೆ ಅದನ್ನು ಬರುತ್ತೆ, ಒಂದು 100 kilometers ಮೇಲೆ ಇದೆ ಗಾಡಿಗಳು. ಸರ್ ಈ ಬೈಕ್ಸಲ್ಲಿ ಏನು ನಿಮಗೆ ಪ್ರಾಫಿಟ್ ಇದೆ ಅಂತ ನಾನು ಕೇಳಿ, ಸೊ ಎಲೆಕ್ಟ್ರಿಕ್ ಬೈಕ್ಸು ಮತ್ತು ಪೆಟ್ರೋಲ್ ಬೈಕ್ಸ್ಗೆ ಕಂಪೇರ್ ಮಾಡಿದ್ರೆ ಸೊ ನಿಮಗೆ ಏನು ಪ್ರಾಫಿಟ್ ಸಿಗ್ಬೋದು ಅಂದರೆ, ಎಲ್ಲ ನೀವು ಈ ಬ್ಯಾಟ್ರಿ ಹೇಳಿದ್ನಲ್ಲ, ಇದು 24 AH ಬ್ಯಾಟ್ರಿ ಫುಲ್ ಚಾರ್ಜ್ ಆಗಲಿಕ್ಕೆ ನಿಮಗೆ 3 to 3.5 hours ಟೈಮ್ ಬೇಕು. ಇದರಲ್ಲಿ ಒಂದು ಯೂನಿಟ್ ಕನ್ಸ್ಯೂಮ್ ಆಗುತ್ತೆ. ಒಂದು ಯೂನಿಟ್ ಕನ್ಸ್ಯೂಮ್ ಆಗಲಿಕ್ಕೆ ನಿಮಗೆ ಕಮರ್ಷಿಯಲ್ ಬಿಲ್ಡಿಂಗ್ ಆದರೆ ಒಂದು ಯೂನಿಟ್ಗೆ 8 rupees ಏನೋ ಇದೆ. ಅದೇ ನಾವು ಮನೆಯಲ್ಲೆಲ್ಲ ನೋಡೋದಾದರೆ ಅದು ಯೂನಿಟ್ ಮೇಲೆ ಡಿಫರ್ ಆಗುತ್ತೆ. ಆದರೂ ಒಂದು 5-6 rupees ಒಳಗೆ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. ಅಂದರೆ 5-10 rupees ಅಂತಲೇ ಇಟ್ಕೊಳ್ಳೋಣ, 10 rupees ನಿಮಗೆ 70 kilometers ಹೋಗ್ಬೋದು. ಸೊ ಏನು ಎಷ್ಟು ವೆಯ್ಟ್ ಹಾಕ್ಬೋದು ಸರ್ ಗಾಡಿಗೆ? ವೆಯ್ಟು ಸ್ಟ್ಯಾಂಡರ್ಡ್ ವೆಯ್ಟ್ ಕೆಪಾಸಿಟಿ ಏನು ಅಂದರೆ 140 kg ಕಂಪ್ನಿಯವರು ಕೊಟ್ಟಿರೋದು. ನಿಮಗೆ ವೆಯ್ಟ್ ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಏನಿಲ್ಲ. ಅವಾಗ ಏನಂದರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಯಾವುದೇ ಗಾಡಿ ಆದರೂ, ಇವಾಗ ಪೆಟ್ರೋಲ್ ಗಾಡಿ ಆದರೂ ನಮ್ಮ ಎಲೆಕ್ಟ್ರಿಕ್ ಗಾಡಿ ಆದರೂ ಮೈಲೇಜ್ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ, ಒಂದು ವೆಯ್ಟು, ಒಂದು ರೋಡು, ಇನ್ನೊಂದು ಡ್ರೈವು, ಇದ್ರ ಮೇಲೆ ಮೈಲೇಜ್ ಡ್ರಾಪ್ ಆಗುತ್ತೆ. ನಿಮಗೆ ವೆಯ್ಟ್ ಜಾಸ್ತಿ ಆದಷ್ಟು ಮೈಲೇಜು ಡ್ರಾಪ್ ಆಗುತ್ತೆ. ವೆಯ್ಟು, ಸ್ಪೀಡು ಮತ್ತು ರೋಡು, ಇದ್ರ ಮೇಲೆ ಮೈಲೇಜು ನಿಮಗೆ ವೇರಿ ಆಗ್ತಾ ಇರುತ್ತೆ. ಸರ್ ಏನು ಸ್ಪೀಡ್ ಇದೆ ಸರ್ ನಿಮ್ಮ ವೆಹಿಕಲ್? ಮ್ಯಾಕ್ಸಿಮಮ್ ಸ್ಪೀಡ್ ಬಂದುಬಿಟ್ಟು ಒಂದು 40 ಮ್ಯಾಕ್ಸಿಮಮ್ ಸ್ಪೀಡ್. ಸರ್ ಈ ಬೈಕ್ಸ್ ನಿಮ್ಮ ಎಲೆಕ್ಟ್ರಿಕ್ ಬೈಕ್ಸ್ ಏನಿದೆ, ಸೊ ಯಾರಿಗೆ ಯೂಸ್ ಆಗ್ಬೋದು ಸರ್? ಸ್ಟೂಡೆಂಟ್ಸ್ ಯೂಸ್ ಆಗುತ್ತಾ, ಒಂದು ಕಾಮನ್ ಬಿಸ್ನೆಸ್ ಮ್ಯಾನ್ ಯೂಸ್ ಆಗುತ್ತಾ, ಒಂದು ಆಫೀಸರ್ಗೆ ಯೂಸ್ ಆಗುತ್ತಾ, ಸೊ ನಿಮ್ಗೆ ಯಾವ ಥರದ್ರಲ್ಲಿ ಯೂಸ್ ಆಗುತ್ತೆ? ನೀವು ಹೇಳಿದ ಎಲ್ಲ ಕ್ಯಾಟಗರಿ ಅವರಿಗೂ ಯೂಸ್ ಮಾಡ್ಕೋಬೋದು. ಏನಂದರೆ ಜಾಸ್ತಿ ಇದು ಕಾಲೇಜ್ ಹೋಗೋರಿಗೆ, ಅಂದರೆ ಬಿಲೋ 18 ಇರೋರಿಗೆ, ಇದು RTO ಫಾರ್ಮಾಲಿಟೀಸ್ ಯಾವುದೂ ಇರಲ್ಲ. ಲೈಕ್ ಸೈಕಲ್ ಥರನೇ ಇರುತ್ತೆ. ಏನಂದರೆ ಫಾರ್ಮಾಲಿಟೀಸ್ ಯಾವುದೂ ಇರಲ್ಲ. ಈ ಹೆಲ್ಮೆಟ್ ಏನಿದೆ ಅದು ಹೆಲ್ಮೆಟು ಇನ್ಶೂರೆನ್ಸು ನಮ್ಮ ಸೇಫ್ಟಿಗೋಸ್ಕರ ಬೇಕಾಗುತ್ತೆ. ಅದೇ ಮ್ಯಾಂಡೇಟ್ರಿ ಇಲ್ಲ. ಇವಾಗ ನೀವು ಕೇಳಿದರೆ ಯಾರಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಆದರೆ ಸ್ವಲ್ಪ ಏನೊಂದು ಅಂದರೆ ಕಾಲೇಜು ಹೋಗೋರಿಗೆ, ಅದು ಬಿಲೋ 18 ಇರೋರಿಗೆ ಯೂಸ್ ಮಾಡಲಿಕ್ಕೆ ನಾನು ಸ್ವಲ್ಪ ಇದಾಗಿರೋದು. ಸರ್ ನಿಮ್ಮ ಒಂದು ಚಾರ್ಜಿಂಗ್ ಎಷ್ಟು ನಿಮಿಷ, ಎಷ್ಟು ಹವರ್ ಮಾಡಬೇಕು ಚಾರ್ಜಿಂಗ್? ಚಾರ್ಜಿಂಗ್ ಅಂದರೆ 3 to 3.5 hours ಫುಲ್ ಚಾರ್ಜ್ ಆಗಿ. ಹಾಂ ಸರ್, ಅದಾದಮೇಲೆ ಫುಲ್ 100% ಆಗಿರುತ್ತೆ? 100 ಆಗಿರುತ್ತೆ. ಅದಾದ್ರೆ ಆಟೋ ಕಟ್ ಆಫ್ ಆಗುತ್ತೆ, ಅದು ಅದು ಚಾರ್ಜರೇ ಆಟೋ ಕಟ್ ಆಫ್ ಆಗುತ್ತೆ ಫುಲ್ ಚಾರ್ಜ್ ಆಗುತ್ತೆ. ಸರ್ ಲೋನ್ ಫೀಚರ್ಸ್ ಇದೆಯಾ ನಿಮ್ಮ ಮೂರು ಮಾಡೆಲಲ್ಲು? ಲೋನ್ಸು ಸಿಗುತ್ತೆ ನಿಮಗೆ. ಸರ್ ಯಾವ್ದು ಇದೆ? ಒಂದು ಕೋಟಕ್ ಮಹೀಂದ್ರ ಬ್ಯಾಂಕ್ ಇದೆ, ಬಜಾಜ್ ಫಿನ್ಸರ್ವ್ ಇದೆ, ಮತ್ತು ಮನಪುರಂ ಫೈನಾನ್ಸ್, ಈ ಮೂರು ಇದೆ ನಮ್ಮ ಹತ್ರ. ಸರ್ ಗಾಡಿ ಏನಾದ್ರು ಸರ್ವಿಸಿಗೆ ಬಂದರೆ ಏನು ಮಾಡಬೇಕು, ಬಟ್ ಏನು ಸರ್ವಿಸ್ ಬರುತ್ತೆ? ಇದು ಏನು ಅಂದರೆ ಜೀರೋ ಮೇಂಟೆನೆನ್ಸ್ ಗಾಡಿಗಳು. ಏನಂದರೆ ಇದಕ್ಕೆ ಎರಡು ಎಲ್ಲ ಮಾಡೆಲ್ಸ್ಗೂ ಎರಡು ಡಿಸ್ಬ್ರೇಕು, ಎರಡು ಟ್ಯೂಬ್ಲೆಸ್ ಟೈರ್. ಏನು ಅಂದರೆ ಈ ಸ್ಪೀಡಿಗೆ ಡಿಸ್ಬ್ರೇಕ್ ಅವಶ್ಯಕತೆ ಏನಿಲ್ಲ. ಏನೇ ಕೊಟ್ಟಿದ್ದಾರೆ ಅಂದರೆ ಸರ್ವಿಸ್ ಬರಬಾರ್ದು, ಮೇಂಟೆನೆನ್ಸ್ ಫ್ರೀ ಆಗಬೇಕು ಅಂತ ಬಿಲ್ಟ್ ಕ್ವಾಲಿಟಿ ಹಂಗೆ ಮಾಡಿರ್ತಾರೆ. ಇವಾಗ ಸರ್ವಿಸಿಗೆ ಏನೇ ಸರ್ವಿಸ್ ಪ್ರಾಬ್ಲಮ್ ಇದ್ದರೂ ನಾವೇ ಮಾಡಿಕೊಡ್ತೀವಿ.
ರೆಗ್ಯುಲರ್ ಸರ್ವಿಸ್ ಮೇಂಟೆನೆನ್ಸ್ ಇರಲ್ಲ ಇದಕ್ಕೆ. ಇವಾಗ ನಾವು ಪೆಟ್ರೋಲ್ ಗಾಡಿ ಆದರೆ 500 kilometers ಅಂಡ್ 1000 kilometers ಸರ್ವಿಸ್ ಅಂತ ಇರುತ್ತಲ್ಲ. ಎಲೆಕ್ಟ್ರಿಕ್ ಗಾಡಿಗೆ ಹಂಗಿರಲ್ಲ, ನೀವು ಓಡಿಸ್ತಾ ಇರಬೇಕಾದ್ರೆ ನಿಮ್ಗೆ ಏನಾರು ಅನ್ಕಂಫರ್ಟಬಲ್ ಫೀಲ್ ಆದರೆ ಮಾತ್ರ ಸರ್ವಿಸಿಗೆ ಬಂದರೆ ಸಾಕು, ಇಲ್ಲ ಅಂತ ಏನಿದ್ದಾರೆ ಸರ್. ಮತ್ತು ನಿಮ್ಮ ಮೂರು ಈ ಬೈಕ್ಸಲ್ಲೂ ಏನು ಸೇಫ್ಟಿ ಮೇಜರ್ಸ್ ಇದೆ ಸರ್? ಸೇಫ್ಟಿ ಮೆಷರ್ಸ್ ಅಂದರೆ ಇದು ಎಲ್ಲನೂ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಇದೆ. ಮತ್ತು ಸೇಫ್ಟಿ ಮೆಷರ್ಸ್ ಅಂದರೆ ನಿಮಗೆ ಗಾರ್ಡ್ಗಳು ಬರುತ್ತೆ, ನೀವು ಅದು ಎಕ್ಸ್ಟ್ರಾ ಫಿಟ್ಟಿಂಗ್ಸಲ್ಲಿ ಬರುತ್ತೆ, ಗಾರ್ಡ್ಗಳು ಸೇಫ್ ಗಾರ್ಡ್ಸ್ಗಳು ಬರುತ್ತೆ. ಇದಕ್ಕೆ ಸೇಫ್ಟಿ ಮೆಷರ್ಸ್ ಜಾಸ್ತಿ ಆ್ಯಂಟಿ ಥೆಫ್ಟು ಅಲಾರ್ಮ್ ಇದೆ. ಇದು ಇವಾಗ ಥೆಫ್ಟು ಆಗಿರಲಿಕ್ಕೆ ಆ್ಯಂಟಿ ಥೆಫ್ಟು ಅಲಾರ್ಮ್ ಇರುತ್ತೆ, ಆ ಸೆನ್ಸರ್ ಇದೆ. ನಿಮ್ಮ ಗಾಡಿ ಏನಾದ್ರು ಪಾರ್ಕ್ ಮಾಡಿ ನೀವು ಲಾಕ್ ಮಾಡಿದರೆ ನಿಮಗೆ ಟಚ್ ಮಾಡಿದ್ರೂ ಗೊತ್ತಾಗುತ್ತೆ, ಬೇರೆಯವ್ರು ನಿಮ್ಮ ಗಾಡಿನ ಟಚ್ ಮಾಡಿದ್ರು ಗೊತ್ತಾಗುತ್ತೆ. ವೀಲ್ ಏನಿದೆ ಅದು ತಳ್ಕೊಂಡು ಹೋಗ್ಲಿಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ ವೀಲು ಜಾಮ್ ಆಗುತ್ತೆ, ವೀಲ್ ಲಾಕ್ ಆಗುತ್ತೆ. ಸರ್, ಅಕಸ್ಮಾತ್ ನಾವೀಗ ನನ್ನ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತೀನಿ, ಸೊ ಪಾರ್ಕಿಂಗ್ ಕೆಳಗಡೆ ಮಾಡಿರಬೇಕು, ನನ್ನ ಮನೆ ಒಂದು 10th floor ಇರುತ್ತೆ, ಸೊ ಹೇಗೆ ಚಾರ್ಜ್ ಮಾಡುತ್ತೆ ಸರ್? ಎಲ್ಲ ಗಾಡಿದು ಬ್ಯಾಟ್ರಿ ನಮ್ದು 3 model ಗಾಡಿನೂ ಡಿಟ್ಯಾಚಬಲ್ ಬ್ಯಾಟ್ರಿ. ಈ ಬ್ಯಾಟ್ರಿ ನಿಮ್ಗೆ ಎತ್ಕೊಂಡು ಹೋಗಿ ಚಾರ್ಜ್ ಮಾಡ್ಬೋದು. ಬ್ಯಾಟ್ರಿ ವೆಯ್ಟ್ ಬಂದ್ಬಿಟ್ಟು ಒಂದು 7 kg 8 kg ಅಷ್ಟೇ ಬರೋದು, ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವು 1st floor ಮನೆ ಇದ್ರು ತೊಗೊಂಡು ಹೋಗ್ಬೋದು, ಎಲ್ಲ ಚಾರ್ಜ್ ಮಾಡಿ ತಗೊಬಂದು ಫಿಕ್ಸ್ ಮಾಡ್ಕೋಬೋದು. ಮತ್ತು ಇವಾಗ ಗ್ರೌಂಡ್ ಫ್ಲೋರಲ್ಲೇ ಇರ್ತೀರಂದರೆ ಡೈರೆಕ್ಟ್ ಗಾಡಿ ಏನು ಬೇಕಿದ್ರು ಚಾರ್ಜ್ ಮಾಡುವ, 2 options ಇದೆ ಚಾರ್ಜಿಂಗ್. ಸೊ ಯೂಸ್ ಆಗುತ್ತೆ ಅಂತ ನೀವು ಹೇಳ್ತೀರಾ? ಸೊ ಸೀನು ಸರ್, ಈ ಮಾಡೆಲ್ ನೇಮ್ ಏನು ಸೊ ಈ ಗಾಡಿ ನೇಮ್? ಸರ್, ಇದು ಜೆನ್ನೆಕ್ಸ್ಟ್. ಹಾಂ, ಜೆನ್ನೆಕ್ಸ್ಟ್. ಇದು ಫಸ್ಟು ಡಿಸ್ಪ್ಲೇ ತೋರಿಸ್ಕೊಡ್ತೀನಿ. ಹಾಂ ಸರ್, ಡಿಸ್ಪ್ಲೇ 3 model ಇದೇ ಥರ ಡಿಸ್ಪ್ಲೇ ಬರುತ್ತೆ. ಇಲ್ಲಿ ನಿಮ್ಮದು ಸ್ಪೀಡೋಮೀಟ್ರ್ ಇದು, ಎಷ್ಟು ಸ್ಪೀಡ್ ಹೋಗ್ತಾ ಇದೆ. ಇದು ಮೋಡ್ ಅಂತ ನೋಡಿ, ಇವಾಗ 3rd model ಇದೆ. ಇದು ಮೋಡ್ದು ಸ್ವಿಚ್ ಇಲ್ಲಿ ಬರುತ್ತೆ, ನಿಮಗೆ 1, 2, 3 ಅಂತ ಮೋಡ್ ಇದೆ. ಇದು 1st model ನಿಮಗೆ ಮ್ಯಾಕ್ಸಿಮಮ್ 25-30 kilometers ಸ್ಪೀಡ್ ಬರುತ್ತೆ. ಆ ಥರ ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ 2nd model 3rd model. ಮತ್ತೆ ಇಲ್ಲಿ ನೋಡಿ, ಇದು ವೋಲ್ಟೇಜ್ದು ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ವೋಲ್ಟೇಜ್ ತೋರಿಸ್ತಾ ಇದೆ ನೋಡಿ, ಇವಾಗ 2 point ಮೇಲೆ ತೋರಿಸ್ತಾ ಇದೆ. ಇವಾಗ 57.6 volts ತೋರಿಸ್ತಾ ಇದೆ. ಇದು ಫುಲ್ ಚಾರ್ಜಿಗೆ ನಿಮಗೆ 67 volts ಬರುತ್ತೆ. ಗಾಡಿ ಆಫ್ ಆಗಬೇಕಾದ್ರೆ 50 voltsಗೆ ಆಫ್ ಆಗುತ್ತೆ, ಅದೊಂದು ನೋಡ್ಕೊಂಡ್ರೆ ಸಾಕು ಇದರಲ್ಲಿ. ಮತ್ತು ಇದರಲ್ಲಿ ರಿಮೋಟ್ ಬರುತ್ತೆ, ರಿಮೋಟು. ಈ ರಿಮೋಟಲ್ಲಿ ನೋಡಿ 4 buttons ಬರುತ್ತೆ. ಈ ರಿಮೋಟಲ್ಲೇ ಗಾಡಿಯನ್ನು ಆನ್ ಮಾಡ್ಕೋಬೋದು. ಇದನ್ನು ಡಬಲ್ ಪ್ರೆಸ್ ಮಾಡಿದರೆ ಗಾಡಿ ಆನ್ ಆಗುತ್ತೆ. ಗಾಡಿ ಇವಾಗ ಆನ್ ಆಗಿದೆ. ಇದನ್ನು ಅನ್ಲಾಕ್ ಮಾಡಿದರೆ ಗಾಡಿ ಆಫ್ ಆಗುತ್ತೆ. ಲಾಕ್ ಮಾಡಿದರೆ ವೀಲ್ ಲಾಕ್ ಆಗುತ್ತೆ. ಸೆನ್ಸರ್ ಬ್ರೇಕಪ್ ಆಗುತ್ತೆ, ನೀವು ಟಚ್ ಮಾಡಿದರೆ ಇದಾಗುತ್ತೆ. ನೀವೇನಾದ್ರು ಲಾಕ್ ಮಾಡಿಬಿಟ್ಟು ಗಾಡಿ ಏನಾದ್ರು ಶೇಕ್ ಮಾಡೋದು, ಗಾಡಿ ಏನಾದ್ರು ಮಾಡಿದ್ರೆ ಈ ಥರ ಅಲಾರ್ಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಇದನ್ನು ಅನ್ಲಾಕ್ ಮಾಡ್ಕೋಬೇಕು. ಇದು ಕಳ್ಕೊಂಡು ಹೋಗಿದ್ದು ಏನಾದ್ರು ಟ್ರೈ ಮಾಡಿದ್ರೆ ವೀಲ್ ಲಾಕ್ ಆಗುತ್ತೆ, ಹಿಂಗಡೆ ಮೋಟರ್ ಲಾಕ್ ಆಗುತ್ತೆ, ಮುಂದೆ ಹೋಗೋದಿಲ್ಲ, ಇಷ್ಟೇ ಇರೋದಿದೆ. ಇದರದ್ದು ಹೆಡ್ ಲೈಟ್ ನಿಮಗೆ ನೋಡಿ ನಾನು ತೋರಿಸ್ಕೊಡ್ತೀನಿ. ಇದು ಕೆಳಗಡೆ ಸ್ಟ್ರಿಪ್ ಮಾತ್ರ ಆನ್ ಆಗುತ್ತೆ. ಹೆಡ್ ಲೈಟ್ ಸರ್, ಮತ್ತೆ ಇದು ಚಾರ್ಜ್ ಹೇಳ ಹಾಕುತ್ತೆ ಸರ್? ಚಾರ್ಜ್ ನೀವು ಡೈರೆಕ್ಟ್ ಗಾಡಿಯನ್ನು ಚಾರ್ಜ್ ಮಾಡೋದಾದ್ರೆ ಇಲ್ಲಿ ಚಾರ್ಜಿಗೆ ಹಾಕ್ಬೇಕು, ಅಥವಾ ಡಿಟ್ಯಾಚ್ ಮಾಡಿ ಬ್ಯಾಟ್ರಿನ ತಗೊಂಡು ಹೋಗಿ ಚಾರ್ಜ್ ಮಾಡೋದಾಯ್ತ. ಸರ್, ಫಸ್ಟ್ ಇಲ್ಲಿ DP ಅಂತ ಇರುತ್ತೆ, ಇದನ್ನು ಫಸ್ಟ್ ಆಫ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡಿ ಇದನ್ನು ನಿಮಗೆ ಹೇಳಿದ್ರೆ ಇದು ಡಿಟ್ಯಾಚ್ ಆಗುತ್ತೆ ಈ ಬ್ಯಾಟ್ರಿ, ನಿಮ್ಗೆ ಕ್ಯಾರಿ ಮಾಡ್ಕೋಬಾರ್ದು ಇದನ್ನು. ಓಕೆ ಸರ್. ಸೊ ಎಷ್ಟು ವೆಯ್ಟ್ ಇರುತ್ತೆ ಸರ್ ಬ್ಯಾಟ್ರಿ? 7-8 kg ಬರುತ್ತೆ. ಹಾಂ ಸರ್. ಸರಿ, ನಿಮ್ಮ ಫಸ್ಟ್ ಏಡ್ ಎಲ್ಲ? ಫಸ್ಟ್ ಏಡು ಟೂಲ್ ಬಾಕ್ಸು ಇಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ. ಹಾಂ. ಸೊ ಚಾರ್ಜರ್ ನಿಮ್ಮ ಬೈಕ್ ಜೊತೆಗೆ ಫ್ರೀ ಇದೆಯಾ, ಸೊ ಸಪ್ರೇಟ್ ಪರ್ಚೇಸ್ ಮಾಡಬೇಕಲ್ಲ? ಇದ್ರ ಜೊತೆಗೆ ಚಾರ್ಜರ್ ಕೊಟ್ಟೆ ಕೊಡ್ತಾರೆ ಸರ್. ಈಗ ಒಂದು ಬ್ಯಾಟ್ರಿ 70 mileage ಕೊಡಿದ್ರೆ, ಸೊ ಡಬಲ್ ಬ್ಯಾಟ್ರಿಗೆ ಆಪ್ಷನ್ ಇದೆಯಾ ಸರ್ ಬೈಕ್? ಬ್ಯಾಟ್ರಿಗೆ ಆಪ್ಷನ್ ಇದೆ, ನಿಮಗೆ ಇದೆ. ಇದೇ ಕೆಪಾಸಿಟಿ ಇರುವ ಇನ್ನೊಂದು ಬ್ಯಾಟ್ರಿ ನೀವು ಹಾಕಿದ್ರೆ ಅರೌಂಡ್ 140 mileage. ಸೊ 2 batteries 140 ಆಯಿತು. ಸೊ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ತಗೋಬೇಕಾ ಅಥವಾ ಒಂದು ಬ್ಯಾಟ್ರಿಗೆ ನಿಮಗೆ 26-27,000 ಆಗುತ್ತೆ ಇವಾಗ ಸರ್? ಎರಡು ಒಂದೇ MAH ಬ್ಯಾಟ್ರಿ ಸರ್? 24 AH ಬ್ಯಾಟ್ರಿ. ಸೊ ಸರ್, ಇದಕ್ಕೂ ಡಿಸ್ಕ್ ಬ್ರೇಕ್ ಇದೆ ಅಲ್ಲ? ಹೌದು, ಎರಡು ಮುಂದಡೆ ಹಿಂದೆ ಎರಡು ಡಿಸ್ಕ್ ಬ್ರೇಕು. ಸರ್, ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಜೆನ್ಎಕ್ಸ್ ಮಾಡಲ್? ಜೆನ್ಎಕ್ಸಲ್ಲಿ 3 colors ಬರುತ್ತೆ. ಒಂದು ವೈಟು, ಬ್ಲ್ಯಾಕ್ ಬರುತ್ತೆ, ಬ್ಲೂ ಮತ್ತು ಗ್ರೇ ಕಲರ್ ಬರುತ್ತೆ, ಇಲ್ಲೇ ಗ್ರೀನ್ ಕಲರು ಬರುತ್ತೆ. ಓಕೆ ಸರ್, ಇದಾಗಿದ್ದು ಜೆನ್ಎಕ್ಸ್ದು. ಇನ್ನೇನು ಸರ್ ಫೀಚರ್ಸ್ ಇದೆ ಎಕ್ಸ್ಟ್ರಾ ಇದರಲ್ಲಿ? ಸೊ ಬ್ಯಾಕ್ ಸೀಟ್ ಇದೆ, ಸೊ ಕಾಣಿಸ್ತಿರ್ಬೋದು. ಸೊ ಬ್ಯಾಕ್ ಸೀಟ್ ಏನು ಸರ್ ಯೂಸ್ ಇದ್ರಿಂದ? ಇದು ಡಬಲ್ ರೈಡ್ ಮಾಡ್ಬೋದು, ಬ್ಯಾಕ್ ರೆಸ್ಟು. ಹಾಂ, ಇದೇನಂದರೆ ಸುಮ್ಮನೆ ಕೊಟ್ಟಿದ್ದಾರೆ, ಬ್ಯಾಕ್ ರೆಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಡಿಟ್ಯಾಚಬಲ್ ಇದು. ಹಾಂ, ಇಟ್ಕೊಬೋದು, ಇಲ್ಲಾಂದರೆ ಎರಡು 2 ಇದ್ದರೆ.
ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಕೊಡ್ತೀರಲ್ವಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾನೇ ಅದು, ಚಾರ್ಜಸ್ ಇರುತ್ತೆ ಅದಕ್ಕೆ. ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಲಿಕ್ಕೆ ನಿಮಗೆ 2500. ಸರ್, ನಿಮ್ಮ ಒಂದು ವೆಹಿಕಲ್ಸಲ್ಲಿ ಏನು ಸಸ್ಪೆನ್ಷನ್ಸ್ ಇದೆ ಸರ್? ಸಸ್ಪೆನ್ಷನ್ಗಳು ಹೈಡ್ರಾಲಿಕ್ ಸಸ್ಪೆನ್ಷನ್ಗಳಿವೆ. ಹಾಂ, ಹಿಂದಡೆನು ಮುಂದಡೆ ಎರಡು ಹೈಡ್ರಾಲಿಕ್ ಸಸ್ಪೆನ್ಷನ್ಗಳಿರೋದು. ಸರ್, ಮತ್ತು ರಿಜಿಸ್ಟ್ರೇಷನ್ ಏನು ಸರ್? ಈಗ ಅಕಸ್ಮಾತ್ ಒಂದು ಪೊಲೀಸ್ ಹಿಡಿದ್ರು, ಒಂದು ಹೆಲ್ಮೆಟ್ ಇಲ್ಲ, ಸೊ ನಿಮ್ಮ ಏನು ಮಾಡ್ಬೋದು ಅಂತ, ಅಥವಾ ಏನು ಕ್ವಶನ್ ಒಂದು ಸ್ಟೂಡೆಂಟ್ ಓಡಿಸ್ತಿದ್ರೆ ಬಿಲೋ 18, ಸೊ ಅವ್ನು ಏನು ಹೇಳಬೇಕು ಸರ್? ಇವಾಗ ಮೈಸೂರಲ್ಲೆಲ್ಲ ಎಲ್ರಿಗೂ ಗೊತ್ತಿರುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಷ್ಟೊಂದು ಗಾಡಿಗಳು ಓಡಾಡ್ತಾ ಇದೆ. ಇದೆಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ವಿದೌಟ್ ರಿಜಿಸ್ಟ್ರೇಷನ್ ಗಾಡಿಗಳು ಅಂತ. ಇವಾಗ ಪೊಲೀಸರು ಒಂದು ವೇಳೆ ಹಿಡಿದ್ರೆ ಹೇಳಿದ್ರು ಸಾಕು ಸರ್ ಇದು ವಿದೌಟ್ ರಿಜಿಸ್ಟ್ರೇಷನ್ ಗಾಡಿಗಳು ಅಂತ ಹೇಳಿದ್ರೆ ಅವ್ರು ಬಿಡ್ತಾರೆ. ಅದು ಹಿಂದಡೇನು ಆ ಒಂಥರ ನಂಬರ್ ಪ್ಲೇಟ್ ಥರ ಹಾಕಿರ್ತಾರೆ, ಇದು ಕಮ್ಸ್ ಅಂಡರ್ ವಿದೌಟ್ ರಿಜಿಸ್ಟ್ರೇಷನ್, ನೋ ರಿಜಿಸ್ಟ್ರೇಷನ್, ನೋ ಲೈಸೆನ್ಸ್ ರಿಕ್ವೈರ್ಡ್ ಅಂತ ಹಾಕಿರ್ತಾರೆ. ಸರ್, ಸಬ್ಸಿಡಿ ಏನು ಸರ್? ಸಬ್ಸಿಡಿ ಅಂದರೆ ನಿಮಗೆ ವಿತ್ ರಿಜಿಸ್ಟ್ರೇಷನ್ ಗಾಡಿಗಳಿಗೆ ಸಬ್ಸಿಡಿ ಸಿಗುತ್ತೆ, ಇದೆಲ್ಲ ವಿದೌಟ್ ರಿಜಿಸ್ಟ್ರೇಷನ್ ಗಾಡಿಗಳು, ಇದಕ್ಕೇನು ಸಬ್ಸಿಡಿ ಬರಲ್ಲ. ವಿತ್ ರಿಜಿಸ್ಟ್ರೇಷನ್ ಗಾಡಿಗಳಿಗೆ ಸಿಗುತ್ತೆ. ಸರ್, ಎಷ್ಟೋ ಸ್ಟೇಟ್ಸ್ಗಳಲ್ಲಿ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಸೊ ಇಲ್ಲಿ ಸ್ಟೇಟ್ ಮೇಲೆ ಡಿಪೆಂಡ್. ಇವಾಗ ಗುಜರಾತಲ್ಲಿ ಕೊಡ್ತಾ ಇದ್ದಾರೆ, ಆಂಧ್ರದಲ್ಲಿ ಕೊಡ್ತಾ ಇದ್ದಾರೆ, ಅದು ಸ್ಟೇಟ್ಸ್. ಇವಾಗ ಕರ್ನಾಟಕ ಗೌರ್ಮೆಂಟ್ ಏನು ಸ್ಟೂಡೆಂಟ್ಸ್ಗೆ ಇಷ್ಟು ಪರ್ಸೆಂಟೇಜ್ ಸಬ್ಸಿಡಿ ಅಂತ ಕೊಟ್ಟರೆ ಈ ಗಾಡಿಗೂ ಕ್ಲೈಮ್ ಮಾಡ್ಕೋಬೋದು. ಸದ್ಯಕ್ಕೆ ಯಾವುದು ಕೊಟ್ಟಿಲ್ಲ, ಇನ್ನು ಕೊಟ್ಟರೆ ಅದನ್ನು ಕ್ಲೈಮ್ ಮಾಡ್ಕೋಬೋದು. ಸರ್, ಟೆಸ್ಟ್ ಡ್ರೈವ್ ಕೊಡ್ತೀರಾ ನಿಮ್ಮ ಶೋರೂಮಲ್ಲಿ? ಕೊಡ್ತೀವಿ ಎಲ್ಲ. ಸರ್, ಎಲ್ಲ ಮಾಡೋದಿದ್ದು ಕೊಡ್ತೀರಾ? ಸೊ ಅಕಸ್ಮಾತ್ ಈಗ ಒಂದು ನೀವು ಒಂದು ಬೈಕ್ ಬುಕ್ ಮಾಡಿರ್ತೀರಾ, ಸೊ ಏನಾದ್ರು ಒಂದು 2 days ಆ ಸೈಡ್ ಈ ಸೈಡ್ ಆಯಿತು, ಸೊ ಏನು ಮಾಡ್ತೀರಾ ನೀವು? ಏನು ಬುಕಿಂಗ್ ಟೈಮ್ ಕೇಳ್ತಾಯಿದ್ದೀರಾ? ಹಾಂ, ಬುಕಿಂಗ್ ಏನು ಅಂದರೆ ಮಾಮೂಲಿ ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ಇವಾಗ ಸ್ಟಾಕ್ ಇರುವ ಟೈಮಲ್ಲಿ ಬಂದರೆ ನಾವು ಕೊಡ್ತೀವಿ. ಇವಾಗ ಕೆಲವರು ಪರ್ಟಿಕ್ಯುಲರ್ ಕಲರ್ ಕೇಳ್ತಾರೆ. ಆಗ ಇವಾಗ ಒಂದು ವೇಳೆ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದರೆ ನಾವು ಮ್ಯಾಕ್ಸಿಮಮ್ 15 ಡೇಸು ಅದರೊಳಗೆ ನಿಮ್ಗೆ ಯಾವ ಮಾಡಲ್ ಯಾವ ಗಾಡಿ ಬೇಕು ಸಿಗುತ್ತೆ. ಸರ್, ಈ ಗಾಡಿದು ಫೀಚರ್ಸ್ ಸ್ವಲ್ಪ ತೋರಿಸ್ಬೇಕಾಗಿತ್ತು, ಬನ್ನಿ ತೋರಿಸ್ತೀವಿ. ಸರ್, ಸೊ ಈ ಇಲ್ಲಿ ಮೂರು ಗಾಡಿ ಕಾಣಿಸ್ತಿರೋದು ಯಾವ ಮಾಡೆಲ್ ಸರ್? ಗ್ಲೋಬ್ ಅಂತ ಈ ಮಾಡೆಲ್. ಹಾಂ, ಇದ್ರದ್ದು ಸರ್ ಇದರಲ್ಲಿ ಪಾರ್ಕಿಂಗ್ ಮೋಡ್ಸ್ ಇದೆಯಾ? ಈ ಮಾಡೆಲ್ ಏನು ಅದಕ್ಕೆ ಡಿಫ್ರೆನ್ಸ್ ಏನು ಅಂದ್ರೆ ಪಾರ್ಕಿಂಗ್ ಲೈಟ್ ಇದೆ, ಎರಡು ಇಂಡಿಕೇಟರ್ ನಾಲ್ಕು ಇಂಡಿಕೇಟರ್ ಓನ್ ಆಗುತ್ತೆ. ಪಾರ್ಕಿಂಗ್ ಮೋಡ್ ಅಂತ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಮೋಡ್ ಆದರೆ ಪಾರ್ಕಿಂಗ್ ಮೋಡ್ ಆನ್ ಇದ್ರೆ ನೀವು ಆಕ್ಸಲೇಟರ್ ಕೊಟ್ಟರು ಗಾಡಿ ಆಫ್ ಆಗಲ್ಲ. ಸರ್, ಪಾರ್ಕಿಂಗ್ ಮೋಡ್ ಇಲ್ಲಿ ಇಲ್ಲಿದೆ ನೋಡಿ, ಪಾರ್ಕಿಂಗ್ ಮೋಡ್ ಅಂತ. ಅಲ್ಲಿ ಇದು ಪಾರ್ಕಿಂಗ್ ಲೈಟು, ಈ ಕಡೆದು ಪಾರ್ಕಿಂಗ್ ಮೋಡು. ಓಕೆ ಸರ್, ಇದ್ರದ್ದು ಮೀಟರ್ ಬೋರ್ಡ್ ಡಿಸ್ಪ್ಲೇ? ಮೀಟ್ರ್ ಡಿಸ್ಪ್ಲೇ ಮೂರು ಗಾಡಿದು ಸೇಮ್ ಬರುತ್ತೆ ನಿಮಗೆ. ಹಾಂ ಸರ್, ಸೊ ಈ ಗಾಡೀಲಿ ಇದು ಲುಕ್ ಇದೆ, ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್? ಅಪಿಯರೆನ್ಸ್ ಅಲ್ಲಿ ಅಷ್ಟೇ ಡಿಫ್ರೆನ್ಸ್ ಬರೋದು. ಇದು 24 AH ಬ್ಯಾಟ್ರಿ 60 volt, ಅದು 24 50 volt ಬ್ಯಾಟ್ರಿ ಮೋಡ್ ಎಲ್ಲ ಸೇಮ್. ಔಟರ್ ಅಪಿಯರೆನ್ಸ್ ಅಷ್ಟೇ ಡಿಫ್ರೆನ್ಸ್. ಸೊ ಇದಕ್ಕೂ ಡಿಸ್ಕ್ ಬ್ರೇಕ್ಸ್ ಇದೆ ಅಂತ? ಎರಡು ಡಿಸ್ಕ್ ಬ್ರೇಕು. ಅಡಿಷನಲ್ ಆಗಿ ಇದಕ್ಕೆ ಪಾರ್ಕಿಂಗ್ ಲೈಟು, ಪಾರ್ಕಿಂಗ್ ಮೋಡ್ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಮೋಡ್ ಏನು ಸರ್? ಏನು ಚೈಲ್ಡ್ ಮೋಡ್ ಅಂದರೆ ನೀವು ಪಾರ್ಕಿಂಗ್, ಇವಾಗ ಪಾರ್ಕಿಂಗ್ ಮೋಡ್ ಆನ್ ಮಾಡಿಬಿಟ್ಟು ಆಕ್ಸಿಲೇಟರ್ ಕೊಟ್ಟರೆ ಗಾಡಿ ಮೂವ್ ಆಗಲ್ಲ. ಇವಾಗ ಪಾರ್ಕಿಂಗ್ ಮೋಡ್ ಆಫ್ ಅಲ್ಲಿ ಇರಬೇಕು, ಅವಾಗ ಅಲ್ಲಿ ಗ್ರೀನ್ ಕಲರ್ ರೆಡಿ ಅಂತ ಬರುತ್ತೆ, ಅವಾಗ ಮಾತ್ರ ಗಾಡಿ ಮೂವ್ ಆಗುತ್ತೆ. ಪಾರ್ಕಿಂಗ್ ಮೋಡ್ ಆನ್ ಇದ್ರೆ ಗಾಡಿ ಮೂವ್ ಆಗುತ್ತೆ. ಸೊ ಇದ್ರದ್ದು ಲುಕ್ ವೈಸ್ ಸೊ ಈ ಥರ ಇದೆಯಾ ಸರ್? ಸರ್, ಇದು ಯಾವ ಗಾಡಿ ಸರ್? ಇದು ಮೂರು. ಹಾಂ, ಇದರಲ್ಲಿ ಮೂರು ಕಲರ್ ಬರುತ್ತೆ. ಹಾಂ, ಇಂಡಿಕೇಟರ್ ಲೈಟ್ ಎಲ್ಲ. ಓ, ಸೇಮ್ ಅದೇ 24 60 volt ಬ್ಯಾಟ್ರಿ. ಹಾಂ ಸರ್, ಇದಕ್ಕೂ ಡಿಸ್ಕ್ ಬ್ರೇಕ್ಸ್ ಇದೆಲ್ಲ? ಎರಡು ಡಿಸ್ಕ್ ಬ್ರೇಕ್. ಸರ್, ಇದಕ್ಕೆ ಪಾರ್ಕಿಂಗ್ ಮೋಡ್ ಅಥವಾ ಪಾರ್ಕಿಂಗ್ ಫೀಚರ್ಸ್ ಎಕ್ಸ್ಟ್ರಾ ಇದೆಯಾ? ಗ್ಲೋಬ್ ಒಂದೇ ಮಾಡೆಲ್ ಬರೋದು. ಹಾಂ, ಇದು ಜೆನ್ಎಕ್ಸ್ಟಿಗೂ ವೂಲ್ಫಿಗೂ ಪಾರ್ಕಿಂಗ್ ಲೈಟು, ಪಾರ್ಕಿಂಗ್ ಮೋಡ್ ಬರೋದು. ಸೊ ನಿಮ್ಮ ಮೂರು ಮಾಡೆಲ್ಸಲ್ಲೂ ಯಾವುದು ಹೈಯರ್ ಎಂಡ್, ಟಾಪರ್ ಎಂಡ್ ಅಥವಾ ಲೋವರ್ ಎಂಡ್ ಅಂತ ಏನು? ಪ್ರೈಸಲ್ಲಿ ವೇರಿ ಆಗುತ್ತೆ. ಇವಾಗ ಗ್ಲೋಬ್ ಆದರೆ 71,500, 75,000, ಜೆನ್ಎಕ್ಸ್ ಆದರೆ 72,500. ಸರ್, ಇದು ಈ ಗಾಡಿ ಹೆಸರು ವೂಲ್ಫ್ ಅಂತ? ವೂಲ್ಫ್ ಅಂತ. ಓಕೆ, ಮೂರು ಕಲರ್. ಸರ್, ಇದರಲ್ಲೂ ಡಿಸ್ಕ್ ಬ್ರೇಕ್ಸ್ ಇದೆಯಲ್ಲ? ಎರಡು ಡಿಸ್ಕ್ ಬ್ರೇಕ್ ಅವರು. ಬ್ಲ್ಯಾಕ್ ಬರುತ್ತೆ, ಗ್ರೇ ಕಲರ್ ಬರುತ್ತೆ, ಮತ್ತು ವೈಟು ರೆಡ್ ಕಲರ್ ಅಲ್ಲಿ ಮೂರು ಕಲರ್ ಬರುತ್ತೆ. ಓಕೆ, ಸೊ ಇದು ವೈಟ್ ರೆಡ್? ಹೌದು. ಓಕೆ ಸರ್, ಸೊ ಇದ್ಯಾಕೆ ಸರ್ ಪ್ರೈಸಸ್ ವೇರಿ ಇದೆ, ಒಂದೇ ಮಾಡೆಲ್ ಆಗಿದೆ? ಸ್ವಲ್ಪ ಲುಕ್ ವೈಸಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ಮತ್ತು LEDಗಳು ಸ್ಟ್ರಿಪ್ ಎಲ್ಲ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ಲಿ ಅದರ ಆ ಎರಡು ಮಾಡೆಲ್ಗೆ ನಾವು ಕಂಪೇರ್ ಮಾಡಿದರೆ ಪಾರ್ಟ್ಸ್ಗಳು ಸ್ವಲ್ಪ ಜಾಸ್ತಿ ಇದೆ, ಔಟರ್ ಪಾರ್ಟ್ಸ್ಗಳೇನಿದೆ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಪ್ರೈಸ್ ವೇರಿ ಆಗಿದೆ. ಓಕೆ ಸರ್, ಯಾವುದು ಗಾಡಿಗೂ ಸಬ್ಸಿಡಿ ಇಲ್ಲ? ಸಬ್ಸಿಡಿ ಬರಲ್ಲ ಸರ್, ಸಬ್ಸಿಡಿ ವಿತ್ ರಿಜಿಸ್ಟ್ರೇಷನ್ ಬರುತ್ತೆ. ಇದು ಮೂರು ಮಾಡೆಲ್ ಏನಿದೆ ಅದು ವಿದೌಟ್ ರಿಜಿಸ್ಟ್ರೇಷನ್.
ಸೊ ಸರ್ ಇವೆಲ್ಲ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಲ್ಲ ಸರ್? ಸರ್ ಎಲ್ಲದಕ್ಕೂ ಲಿಥಿಯಂ ಅಯಾನ್ ಬ್ಯಾಟ್ರಿ ಸರ್. ಫ್ಯೂಚರ್ ಡೇಸ್ ಅಲ್ಲಿ ಮೈಲೇಜ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹಂಡ್ರೆಡ್ ಮೈಲೇಜ್. ಸೊ ಹಂಡ್ರೆಡ್ ಮೈಲೇಜ್ ಬ್ಯಾಟ್ರಿ ಇದ್ರೂ ಡಬಲ್ ಬ್ಯಾಟ್ರಿ ಸಾಕೋಬೋದಾ ಆಗ್ಲೂ? ಸೊ ಆಗ ಬ್ಯಾಟ್ರಿ ಸೈಜ್ ಏನಾದ್ರು ವೇರೀಸ್ ಇದ್ರೆ ಅಂತ ಕೇಳಿ ಸರ್. ಸರ್ ಇದಕ್ಕೆ ಏನು ಹೆಲ್ಮೆಟ್ ಎಲ್ಲ ಇಲ್ಲ ಅಲ್ಲ ಸರ್? ಸೊ ಥ್ಯಾಂಕ್ ಯು ಸರ್ ಸೀನು ಸರ್ ನಮ್ಮ ಜೊತೆ ಇಷ್ಟೊತ್ತಿಗೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಡಿ ಟೆಕ್ ಚಾನಲ್ಗೆ ನೀವು ಯಾವುದೇ ಥರ ಕಸ್ಟಮರ್ಸ್ ಬಂದರೆ ನೀವು ಸಪೋರ್ಟ್ ಮಾಡ್ತೀರಾ ಅಥವಾ ನಮ್ಮ ಕಡೆಯಿಂದ ಏನಾದರೂ ಡಿಸ್ಕೌಂಟ್ಸ್ ಇರುತ್ತಾ? ಹಾಂ ಓಕೆ ಸರ್, ಥ್ಯಾಂಕ್ ಯು ಸರ್.